ಆರ್ಆರ್ ನಗರ ವಿಧಾನಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಮುನಿರತ್ನ ತನ್ನ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ಬೊಮ್ಮನಹಳ್ಳಿ ಬಿಜೆಪಿ ಅಭ್ಯರ್ಥಿ ಸತೀಶ್ ರೆಡ್ಡಿ ಕಾರ್ಯಕರ್ತರೊಂದಿಗೆ ರ್ಯಾಲಿ ಮೂಲಕ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿದ್ರು. ಇನ್ನು ಖಾನಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳ ಹಾಗೂ ಸಾವಿರಾರು ಬೆಂಬಲಿಗರೊಂದಿಗೆ ಪಾದಯಾತ್ರೆಯಲ್ಲಿ ಆಗಮಿಸಿದಂತಹ ಅಂಜಲಿ ನಿಂಬಾಳ್ಕರ್ ತಹಶೀಲ್ದಾರ್ ಕಚೇರಿಯಲ್ಲಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು. ಇನ್ನು ಚಿಕ್ಕಪೇಟೆ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಉದ್ಯಮಿ ಉದಯ್ ಗರುಡಾಚಾರ್ ಸಜ್ಜನರಾವ್ ಸರ್ಕಲ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಬಳಿಕ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇನ್ನು ಉದಯ್ ಗರುಡಾಚಾರ್ಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನಂತ್ ಕುಮಾರ್ ಸಾಥ್ ನೀಡಿದ್ರು. ಎರಡನೇ ಬಾರಿಯ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ. ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ. ಅಭಿವೃದ್ಧಿಗೆ ಮತ ಅನ್ನೋ ಒಂದು ಮಾತು ಮೇಲೆ ನಾನು ಮತ ಯಾಚನೆ ಮಾಡಕ್ಕೆ ಹೊರಟಿದ್ದೀನಿ. ಇಲ್ಲಿವರೆಗೂ ಏನು ಅಭಿವೃದ್ಧಿ ಮಾಡಿದ್ದೀನಿ ಕ್ಷೇತ್ರದಲ್ಲಿ, ಇನ್ನು ಉಳಿಕೆ ಇರತಕ್ಕಂಥ ಅಭಿವೃದ್ಧಿಯ ಕೆಲಸ ಮಾಡಬೇಕಾಗಿದೆ. ಆ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ. ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ. ಜನರು ಹೇಗಿದೆ? 5 ವರ್ಷಗಳು ಸತತವಾಗಿ ನಾನು ಏನು ಕೆಲಸ ಮಾಡಿದ್ದೇನೋ ಜನರ ಹೃದಯದಲ್ಲಿ ಅದಿದೆ. ಅಭಿವೃದ್ಧಿಗೆ ಖಂಡಿತವಾಗ್ಲೂ ಜನ ಮತ ನೀಡ್ತಾರೆ. ಏನ್ ಅನಿಸ್ತಾ ಇದೆ ಸರ್ ಈ ಬಾರಿ ಅಂದ್ರೆ ಎಲ್ಲ ಕಡೆ ಯಾವ ರೀತಿಯ ಒಂದು ಜನರ ಒಲಿವಿದೆ ನೀವು ನೋಡಿದಾಗ, ಕ್ಯಾನ್ವಾಸ್ ಮಾಡಿದಾಗ ಏನ್ ಅನಿಸ್ತಾ? ಖಂಡಿತವಾಗ್ಲೂ ಯಾವುದೇ ರಾಜಕಾರಣಿ ಆಗಲಿ ಒಂದು ಬಾರಿ ಚುನಾಯಿತನ ಆದ ಮೇಲೆ ಜನಸಂಪರ್ಕ ಮತ್ತೆ ಜನಗಳಿಗೆ ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಅದು ಒದಗಿಸಿದ್ರೆ ಖಂಡಿತವಾಗ್ಲೂ ಜನ ಗುರುತಿಸ್ತಾರೆ. ಜನ ಗುರುತಿಸುವಂತ ಒಳ್ಳೆ ಕೆಲಸಗಳು ಮಾಡಬೇಕಾಗಿದೆ. ರಾಜಕೀಯದ ತೇಜವದೆ, ರಾಜಕೀಯದ ದುರುದ್ದೇಶ ಅವಿದ್ದೇ ಇರ್ತವೆ. ಅವು ಯಾವುದಕ್ಕೂ ನಾವು ಕಿವಿಗೊಡಬಾರದು. ಇದು ನನ್ನ ಅನಿಸಿಕೆ. ಯಾರು ಮೊಬೈಲ್ ಸರ್? ಆರ್ಆರ್ ನಗರದಲ್ಲಿ ಹೈ ವೋಲ್ಟೇಜ್ ಶುರುವಾಗಿದೆ. ಯಾಕಂದರೆ ಅನೇಕ ಗೊಂದಲಗಳಿತ್ತು ಬೇರೆ ಬೇರೆ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಆಗ ಆಕಾಂಕ್ಷೆಯಲ್ಲಿ. ಅದಕ್ಕೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ತಾವು ಹೇಳೋ ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಅನ್ನೋದೆಲ್ಲ ಸುಳ್ಳು. ಅದು ಸತ್ಯಕ್ಕೆ ದೂರವಾದಂಥ ಮಾತು. ಭಾಳ ಪ್ರಶಾಂತವಾಗಿರ್ತಕ್ಕಂಥ ಇದೊಂದು ಕ್ಷೇತ್ರ. ಇದನ್ನು ವಿನಾಕಾರಣ ಕೆಲವರು ರಾಜಕೀಯದ ದುರುದ್ದೇಶಕ್ಕೆ ಇದನ್ನು ಹೈ ವೋಲ್ಟೇಜ್ ಅನ್ನೋ ಒಂದು ಹೆಸರನ್ನ ತಂದಿದ್ದಾರೆ.